ಸೊ ನನ್ನ ಪ್ರತಿಯೊಂದು ನಾನೇನು ಹೆಜ್ಜೆ ಇಡ್ತೀನೋ ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡಿಕೊಂಡೆ ಪ್ರತಿಯೊಂದರಲ್ಲೂ ಅವ್ನು ನನ್ನ ಜೊತೆ ಇದೆ. ಮೇಕಿಂಗ್ ಬಗ್ಗೆ ಮಾತಾಡ್ತಿದ್ವಿ, ಆಕ್ಷನ್ ಅಡ್ವೆಂಚರ್ ಜಾನರ್ ಅಂತಂದು ಗೊತ್ತು, ಆದ್ರೆ ಟೀಸರ್ ಅಲ್ಲಿ ನಾವು ನೋಡಿದಾಗ ಒಂದ್ ಕಡೆ ಆಕ್ಷನ್ ಇದೆ, ಮತ್ತೊಂದ್ ಕಡೆ ಪೇಟ್ರಿಯಟಿಸಮ್ ಇದೆ, ಸೊ ಗ್ಯಾಂಗ್ಸ್ ತರ ಈ ತರ ಒಂದಷ್ಟು ಕ್ವಶನ್ ಗಳು ಮಾಡುತ್ತೆ. ಅದ್ರ ಬಗ್ಗೆ ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ ನಾವೇನ ಬರಿಬೇಕಲ್ಲ ಸಿನಿಮಾ ಕಂಟೆ ಕುತೂಹಲ ಇರ್ಲಿ ಏನಂತಂದ್ರೆ, ಇವಾಗ ನಿಮ್ಗೆ ಎಲ್ಲಾರ್ಗೂ ಒಂದ್ ಪೇಟ್ರಿಯಟಿಸಮ್ ಅಂದಾಗ ಒಂದು ಇದ್ರಲ್ಲಿ ನಾವು ಇಂಡಿಯನ್ ಅಂತ ಹಾಕಿಸಿದಾಗ ಪೇಟ್ರಿಯಟಿಸಮ್ ಬರುತ್ತೆ. ಆ ಮತ್ತೆ ಆ ಟೋಟಲ್ ವಿಜುವಲ್ಸ್ ಎಲ್ಲ ನೋಡಿದಾಗ ಓ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾನ ಅಂತ ಬರುತ್ತೆ. ಎಲ್ಲಾರ್ಗೂ ಏನೇನ್ ಕ್ವಶನ್ ಮಾರ್ಕ್ ಗಳಿದೋ ಅದಂಗೆ ಇತ್ಕೊಂಡು ಆ ಕ್ಯೂರಿಯಾಸಿಟಿಲಿ ನೀವ್ ಏನೇನೆಲ್ಲ ಬರೀತಿರೋ, ಏನೇನ್ ಎಲೆಬ್ರೇಟ್ ಮಾಡ್ತಿರೋ ಎಲ್ಲಾನು ಬರ್ರಿ. ಅದಕ್ಕೊಂದಿನ ನಮ್ಮ ರಿಲೀಸ್ ಸಿನಿಮಾ ಯಾವಾಗ ಬರುತ್ತಲ್ಲ ಅವತ್ತೊಂದಿನ ಆನ್ಸರ್ ಸಿಗುತ್ತೆ, ಅವಾಗ ನಾನೇ ಹೇಳ್ಬಿಡ್ತೀನಿ ರಿಲೀಸ್ ಆದ್ಮೇಲೆ ಕತೆನ ಹಿಂಗೆಲ್ಲ ಇತ್ತು ಅಂತ. ರಿಲೀಸ್ ಡೇಟ್ ಏನು ಅಂತಂದ್ರೆ ನೀವೇ ಇವಾಗ ತಾನೇ ಹೇಳಿದ್ರಿ, ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಡೇಟ್ ಅನೌನ್ಸ್ ನೋಡ್ಕೊಂಡೆ ನಾವು ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಯಾಕೆಂತಂದ್ರೆ ಅವ್ರು ಯಾವಾಗ ಬರ್ತಾರೆ, ಹಿಂದೆ ಬರ್ತಾರೋ ಮುಂದೆ ಬರ್ತಾರೋ ಅಂತ. ಇಲ್ಲ ಅದು ಏನಂತಂದ್ರೆ ನಮ್ಮ ಸಿನಿಮಾದು ಮೇಜರ್ ಏನಂತಂದ್ರೆ ಎಲ್ಲಾ ಕೆಲಸಗಳು ಮುಗ್ದೋಗಿದೆ, ಡಬ್ಬಿಂಗ್ ಮುಗ್ದಿದೆ, ಸಾಂಗ್ಸ್ಗಳ್ದೆಲ್ಲ ಮುಗ್ದಿದೆ, ಮತ್ತೆ ಟೋಟಲ್ ಶೂಟಿಂಗ್ ಮುಗ್ದೋಗಿ ಎಲ್ಲ ಮುಗ್ದಿದೆ. ನಮ್ಗಿರೋದು ಎರಡೇ ಎರಡು ಕೆಲಸ, ಒಂದು ರೀರೆಕಾರ್ಡಿಂಗ್, ಇನ್ನೊಂದು CG ವರ್ಕ್ಸ್. ಇವೆರಡರ ಮೇಲೇನೆ ನಮ್ಮ ಸಿನಿಮಾ ರಿಲೀಸ್ ನಿಂತಿರೋದು. ಆಲ್ಮೋಸ್ಟ್ ರೀರೆಕಾರ್ಡಿಂಗ್ನು ಈ ಅಂತ ಆಲ್ರೆಡಿ ಶುರುವಾಗಿದೆ, ಅದು ಒಂದು 2.5-3 months ಅಲ್ಲಿ ಅದು ಎಲ್ಲ ಮುಗಿಯುತ್ತೆ. CG ವರ್ಕ್ಸ್ ಎಲ್ಲ ಯಾವ ರೀತಿ ಕಂಬೈಂಡ್ ಆಗಿ ನಮಗೆ ಬರುತ್ತೋ ಅದನ್ನು ನೋಡಿಕೊಂಡು ಪ್ರೊಡ್ಯೂಸರ್ ಅವ್ರಿಗೆ ಯಾವ ಡೇಟ್ ಅನುಕೂಲ ಆಗಿರೋ, ಯಾಕೆಂತಂದ್ರೆ ಕನ್ನಡ ಸಿನಿಮಾ ಅಂತಂದಾಗ ನಾವು ಯಾವ ಡೇಟಿಗೆ ಬೇಕಾದ್ರೂ ರಿಲೀಸ್ ಮಾಡ್ಬೋದು ಕನ್ನಡ ಸಿನಿಮಾ ಅಂತಂದಾಗ. ಹೊರಗಡೆಗೆ ಒಂದು ಎಲ್ಲ ಒಂದು 5-6 ಸ್ಟೇಟಲ್ಲಿ ರಿಲೀಸ್ ಮಾಡಬೇಕು ಅಂದಾಗ ಅಲ್ಲಿಂದ ಯಾವ್ಯಾವ ಸಿನಿಮಾಗಳು ನಮಗೆ ಆಪೋಸಿಷನ್ಗಳು ಬರ್ತವೆ, ಮತ್ತು ನಾವು ಯಾವ್ಯಾವ ಕಂಪ್ನಿಗಳ ಜೊತೆ ನಾವು ಕೊಲಾಬ್ರೇಟ್ ಆಗಬೇಕು, ಮತ್ತು ಯಾವ ಡೇಟಲ್ಲಿ ಬಂದರೆ ಪ್ರೊಡ್ಯೂಸರ್ಗೆ ಅನುಕೂಲ ಆಗುತ್ತೆ ಅದನ್ನೆಲ್ಲ ಅವರೇ ನೋಡಿಕೊಂಡು ಅವ್ರು ಡಿಸೈಡ್ ಮಾಡಿಕೊಂಡು ಒಂದು ದಿನ ಇದೇ ರೀತಿ ಒಂದು ಪ್ರೆಸ್ ಮೀಟ್ನ ಕರೆದು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಶೀಘ್ರದಲ್ಲೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.